ಅದಕ್ಕೆ ಈಗ ಈಗ ತಾನೇ ಮಾಹಿತಿ ನಂಗೆ ಬರ್ತಾ ಇದೆ. ಅದರಿಂದ ನಮ್ಮ ಅಧಿಕಾರಿಗಳು, ಡಿ ಸಿ ಅವರು, ನಮ್ಮ ಜಿಲ್ಲಾ ಆರೋಗ್ಯ ಅಧಿಕಾರಿಗಳೆಲ್ಲರೂ ಕೂಡ ಪರಿಶೀಲನೆ ಮಾಡ್ತಾರೆ, ಹೆಂಗಾಗಿದೆ, ಯಾಕಾಗಿದೆ, ಅದು ಎಲ್ಲಿ ಕಂಟಾಮಿನೇಷನ್ ಆಗಿದೆ ಮತ್ತು ಅದಕ್ಕೆ ಏನು ಕಾರಣ ಅಂತ ಹೇಳಿ ಅದನ್ನು ಚೆಕಪ್ ಮಾಡ್ತಾರೆ. ಯಾಕಂದರೆ ಎಲ್ಲೊಂದು ಕಡೆ ಅದು ಯಾವ ರೀತಿಯಾಗಿ ಎಲ್ಲಿಂದ ಸೋರ್ಸ್ ಏನು ಅಂತ ಕೂಡ ನೋಡಬೇಕಾಗ್ತದೆ. ಅದರಿಂದ ಖಂಡಿತವಾಗಿ ಅದ್ರ ಬಗ್ಗೆ ನಾವು ಎಲ್ಲ ಚೆಕಪ್ ಮಾಡ್ತೀವಿ. ಅಲ್ಲ, ಅವ್ರಿಗೇನೇನು ಆರೋಗ್ಯ ಚಿಕಿತ್ಸೆ ಮತ್ತು ಕೇರ್ ತೊಗೊಳ್ಳೋದಕ್ಕೆ ಖಂಡಿತ ಅದೆಲ್ಲ ಮಾಡ್ತೀವಿ. ಆದರೆ ಇದು ಎಲ್ಲಿಂದ ಪ್ರಾರಂಭ ಆಯಿತು, ಕೂದುಗ ಇದರ ಒಂದು ಮೂಲ ಕಾರಣ ಏನು ಅಂತ ಅದನ್ನು ಕೂಡ ಅದನ್ನು ಸರಿಪಡಿಸುವಂಥದ್ದಕ್ಕೆ ಮತ್ತು ಅದಕ್ಕೆ ಈಗಾಗಿ ನನಗೆ ಪೂರ್ತಿ ಮಾಹಿತಿ ಇಲ್ಲ, ಅದನ್ನು ವಿಚಾರಿಸಿ ಕೇಳ್ತೀನಿ ನಾನು. ಸರ್, ಬೈ ಎಲೆಕ್ಷನ್ ಯಾವ್ಯಾವ ಗೆಲ್ತೀರಿ ಸರ್? ಕ್ಯಾಂಡಿಡೇಟ್ ಈಗ ಇನ್ನೂ ಅನೌನ್ಸ್ ಆಗಬೇಕು. ಇಲ್ಲಿ ಇಲ್ಲಿಯ ಸಂಡೂರದಂತೂ ನಮ್ಮ ಏನು ತುಕಾರಾಮ್ ಅವರು ಇದ್ದಾರೆ, ಅವರ ಒಂದು ತೀರ್ಮಾನಕ್ಕೆ ಅನುಗುಣವಾಗಿ ಆಗ್ತದೆ. ಅವರ ಶ್ರೀಮತಿಯವರೇ ಆಗಬೇಕು ಅಂತ ಬಹುತೇಕ ಎಲ್ಲರ ಅಭಿಪ್ರಾಯ ಇದೆ. ಅನೌನ್ಸು ಆಗಿರ್ಬೋದು, ನಾಮಿನೇಷನ್ ಆಗ್ತಾ ಇದ್ದಾರೆ. ಇನ್ನು ಉಳಿದಿರುವಂಥದ್ದು ಚನ್ನಪಟ್ಟಣ, ಅಲ್ಲಿ ನಿಮಗೆಲ್ಲ ಗೊತ್ತಿದೆ ಅಲ್ಲಿ ಏನೇನು ಬೆಳವಣಿಗೆಗಳಾಗ್ತಾ ಇದೆ ಅಂತ. ಅಲ್ಲಿ ನಮ್ಮ ರಾಜ್ಯ ಅಧ್ಯಕ್ಷರು ಡೆಪ್ಟಿ ಸಿ ಎಮ್ಮು ಇದ್ದಾರೆ, ಅವ್ರದೇ ಜಿಲ್ಲೆ, ಆದ್ದರಿಂದ ಅಲ್ಲಿ ಏನು ಮಾಡಬೇಕು ಅಂತ ಅವ್ರು ತೀರ್ಮಾನ ಮಾಡ್ತಾರೆ. ಬಹುಶಃ ಇವತ್ತು ರಾತ್ರಿಗೆಲ್ಲ ಅದು ಇತ್ಯರ್ಥ ಆಗ್ತದೆ. ನೋಡಿ, ಅದ್ರ ಬಗ್ಗೆ ನಾನು ಯಾವುದೇ ಊಹೆ ಬಗ್ಗೆ ನಾನು ಮಾತಾಡೋಕೆ ಹೋಗಲ್ಲ. ಆದರೆ ಅಲ್ಲಿ ಡಿ ಸಿ ಎಮ್ ಅವರೇ ಇರೋದರಿಂದ, ಯಾವುದೇ ಜಿಲ್ಲೆ ಆಗಿರೋದ್ರಿಂದ ಅಲ್ಲಿ ಯಾವ ಲೆಕ್ಕಾಚಾರ ಹಾಕ್ಕೊಂಡು ಹೇಗೆ ಮಾಡ್ತಾರೆ ಅಂತ ಅದನ್ನು ನಾವು ಕಾದು ನೋಡಬೇಕಾಗ್ತದೆ. ಯಾಕೆಂದರೆ ಇದು ಬೇರೆ ಇನ್ಯಾರೂ ಅದರ ಬಗ್ಗೆ ಏನು ಹಸ್ತಕ್ಷೇಪ ಇರೋದಿಲ್ಲ, ಅದು ಸಂಪೂರ್ಣವಾಗಿ ಶಿವಕುಮಾರ್ ತೀರ್ಮಾನ ಮಾಡ್ತಾರೆ. ನೋಡಿ, ನಾನು ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ, ಯಾಕೆಂದರೆ ಇವತ್ತೇನು ಇವತ್ತು ನಾಳೆ ಇವತ್ತು ನೈಟ್ ಒಳಗಡೆ ಎಲ್ಲ ತೀರ್ಮಾನ ಆಗ್ತದೆ. ಆದ್ದರಿಂದ ಆ ತೀರ್ಮಾನ ಏನಾಗುತ್ತೋ ನನಗೆ ಗೊತ್ತಿಲ್ಲ. ಅಲ್ಲಿ ಅಲ್ಲಿಯ ಸ್ಥಳೀಯವಾಗಿ ಏನೇನು, ಯಾಕಂದರೆ ಹಿಂದೆ ಯೋಗೇಶ್ವರ್ ನಮ್ಮ ಜೊತೆಲ್ಲೂ ಇದ್ದರು, ಆಮೇಲೆ ಅವರು ಬೇರೆ ಪಕ್ಷಗಳಿಗೂ ಹೋಗಿದ್ದರು, ಅದೇ ಮತ್ತೆ ನಮ್ಮ ಪಕ್ಷ ವಾಪಸ್ ಬಂದಿದ್ದರು. ಸೊ ಇದೆಲ್ಲ ಇದೆ, ಇತಿಹಾಸ ಇದೆ. ಆದರೆ ಮುಂದೆ ಏನಾಗುತ್ತೆ ನಾನು ಹೇಳಕ್ಕೆ ಬರೋದಿಲ್ಲ. ಸ್ವಾಗತ ಅಂತ ಹೇಳಿದ್ರೆ ರಾಜಕೀಯದಲ್ಲಿ ಏನು ಬೇಕಾದರೂ ಆಗ್ಬೋದಲ್ಲ. ರಾಜಕೀಯ ಅಂತ ಹೇಳಿದ್ರೆ ಆ ರಾಜಕೀಯ ಲೆಕ್ಕಾಚಾರಗಳು ಇದ್ದೇ ಇರ್ತದೆ ಅಲ್ವಾ. ಆದ್ದರಿಂದ ನಾವು ಹೀಗೆ ಆಗುತ್ತೆ, ಹಾಗೆ ಇದು ಆಗದೇ ಇಲ್ಲ ಅಂತಲೂ ಹೇಳೋಕ್ಕಾಗೋದಿಲ್ಲ. ಪೊಲಿಟಿಕ್ಸಲ್ಲಿ ಮೂರರಲ್ಲಿ ಎಷ್ಟು ಗೆಲ್ತೀರಿ ಸರ್? ನೋಡಿ, ಮೂರಲ್ಲಿ ಮೂರು ಕೂಡ ಗೆಲ್ಲಬೇಕು ನಾವು. ಈಗ ನಾವು ಮೂರಲ್ಲಿ ಒಂದು ನಮ್ಮದೇ ಆದಂಥ ಕ್ಷೇತ್ರ ಸಂಡೂರು, ಇನ್ನು ಎರಡರಲ್ಲಿ ಒಂದು ಜೆ ಡಿ ಎಸ್ಸು, ಒಂದು ಬಿ ಜೆ ಪಿ ಗೆದ್ದಿತ್ತು. ಆ ಎರಡನ್ನು ಕೂಡ ನಾವು ಮತ್ತೆ ನಮ್ಮ ಕಡೆಗೆ ತೊಗೊಳೋದಕ್ಕೆ ನಮ್ಮ ಪ್ರಯತ್ನವನ್ನು ಮಾಡ್ತೀವಿ. ಮೂರಲ್ಲಿ ಮೂರು ಕೂಡ ಗೆಲ್ತೀವಿ ಅಂತ ನನಗೆ ವಿಶ್ವಾಸ ಇದೆ. ಈ ರಾಜಕೀಯ ಪಡಸಾಲೆಯಲ್ಲಿ ಮೂರು ಇದ್ದಂಥ ಈ ಹಿಂದೆ ಇದ್ದಂಥ ಯಥಾಸ್ಥಿತಿ ಇರುತ್ತೆ ಗೆಲ್ಲತ್ತೆ ಅಂತಕ್ಕಂಥ ಚರ್ಚೆ ಏನಾದರೂ ಇರಲಿ, ಆದರೆ ನಮ್ಮ ಸರ್ಕಾರ ಇವತ್ತು ಒಳ್ಳೆ ಕೆಲಸ ಮಾಡ್ಕೊಂಡು ಬರ್ತಾ ಇದೆ ಮತ್ತು ಜನರ ವಿಶ್ವಾಸ ಗಳಿಸೋದ್ರಲ್ಲಿ ನಮ್ಮ ಸತತ ಪ್ರಯತ್ನ ಮಾಡ್ತಾ ಇದ್ದೀವಿ. ಆದ್ದರಿಂದ ಮೂರರಲ್ಲಿ ಮೂರು ಕೂಡ ಗೆಲ್ಲೋದಕ್ಕೇ ನಮ್ಮ ಪ್ರಯತ್ನ ಇರ್ತದೆ. ಮೂರಲ್ಲಿ ಮೂರು ಕೂಡ ಗೆಲ್ತೀವಿ ಅಂತ ಕೂಡ ನನಗೆ ವಿಶ್ವಾಸ ಇದೆ.